ರಾಜಸ್ಥಾನ ವಿಧಾನಸಭಾ ಚುನಾವಣೆಗೆ ಸಂಬಂಧಪಟ್ಟಂತೆ ಪ್ರಮುಖ ಚುನಾವಣಾ ವಿಶ್ಲೇಷಣಾ ಸಂಸ್ಥೆ ಲೋಕ್ಪೋಲ್ ತನ್ನ ಅಂತಿಮ ಚುನಾವಣಾ ಪೂರ್ವ ಸಮೀಕ್ಷೆಯನ್ನು ಪ್ರಕಟಿಸಿದೆ. ಈ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ಬಿಜೆಪಿ ಶೇಕಡ 43-46% ವೋಟ್ ಶೇರ್ ಅನ್ನು ಪಡೆದುಕೊಳ್ಳಬಹುದು. ಕಾಂಗ್ರೆಸ್ ಶೇಕಡ 41-43% ವೋಟ್ ಶೇರ್ ಅನ್ನು ಪಡೆದುಕೊಳ್ಳಬಹುದು. ಇತರರು ಶೇಕಡ 13-15% ವೋಟ್ ಶೇರ್ ಅನ್ನು ಪಡೆದುಕೊಳ್ಳಬಹುದು. ಇದರ ಜೊತೆಗೆ ರಾಜಸ್ಥಾನದಲ್ಲಿನ ರಾಜಕೀಯ ಸನ್ನಿವೇಶ ಹೇಗಿದೆ, ನೆರೆಟಿವ್ ಯಾವ ರೀತಿ ಸೆಟ್ ಆಗ್ತಿದೆ ಎನ್ನುವಂತ ಒಂದು ಲೆಕ್ಕಾಚಾರವನ್ನು ಕೂಡ ಲೋಕ್ಪೋಲ್ ಮುಂದಿಟ್ಟಿದೆ. ಬಹುತೇಕ ಹಾಲಿ ಶಾಸಕರ ವಿರುದ್ಧ ಆಡಳಿತ ವಿರೋಧಿ ಅಲೆ ಇದೆ ರಾಜಸ್ಥಾನದಲ್ಲಿ. ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಜೊತೆಗೆ ಧರ್ಮದ ಆಧಾರದಲ್ಲಿ ಮತಗಳ ಧ್ರುವೀಕರಣ ಆಗ್ತಾ ಇರುವಂತದ್ದು ಕಾಂಗ್ರೆಸ್ಗೆ ಹಿನ್ನಡೆಯನ್ನು ಉಂಟು ಮಾಡಬಹುದು. ಪ್ರತಿ 5 ವರ್ಷಕ್ಕೊಂದು ಬಾರಿ ಸರ್ಕಾರ ಬದಲಾಗುತ್ತೆ ಎನ್ನುವಂತಹ ವಾಡಿಕೆಯ ಭಾವನೆ ಏನಿದೆ ಅದು ಕಾಂಗ್ರೆಸ್ಗೆ ಹಿನ್ನಡೆಯನ್ನು ಉಂಟು ಮಾಡಬಹುದು. ಇತ್ತೀಚೆಗೆ ನಡೀತಾ ಇರುವಂತಹ ಐಟಿ ಮತ್ತು ಇಡಿ ದಾಳಿ ಕಾಂಗ್ರೆಸ್ನ ಇಮೇಜ್ ಅನ್ನ ಡ್ಯಾಮೇಜ್ ಮಾಡಿದೆ ಅಂತೇಳಿ ಲೋಕ್ಪೋಲ್ ಹೇಳಿದೆ. ರಜಪೂತ್ ಮತ್ತು ಬನಿಯಾ ಸಮುದಾಯದ ಮತಗಳು ಸಂಪೂರ್ಣವಾಗಿ ಬಿಜೆಪಿಯ ಕಡೆಗೆ ಟಿಲ್ಟ್ ಆಗ್ತಾ ಇದೆ, ಆ ಕಡೆಗೆ ವಾಲ್ತಾ ಇದೆ ಅಂತೇಳಿ ಲೋಕ್ಪೋಲ್ ತನ್ನ ಚುನಾವಣಾ ಪೂರ್ವ ಸಮೀಕ್ಷೆಯಲ್ಲಿ ಲೆಕ್ಕಾಚಾರವನ್ನ ಮುಂದಿಟ್ಟಿದೆ. ಸೊ ವೋಟ್ ಶೇರು ಮತ್ತೆ ಈ ಫ್ಯಾಕ್ಟರ್ಗಳನ್ನೆಲ್ಲ ಮುಂದಿಟ್ಟು ಲೋಕ್ಪೋಲ್ 200 ವಿಧಾನಸಭಾ ಕ್ಷೇತ್ರಗಳಿಗೆ ಸಂಬಂಧಪಟ್ಟ ಹಾಗೆ ತನ್ನ ಅಂತಿಮ ಲೆಕ್ಕಾಚಾರವನ್ನು ಮುಂದಿಟ್ಟಿದೆ. ಆ ಲೆಕ್ಕಾಚಾರದ ಪ್ರಕಾರ ಕಾಂಗ್ರೆಸ್ 80-92 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ಇತರರು 12-18 ವಿಧಾನಸಭಾ ಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ಬಿಜೆಪಿ 96-108 ವಿಧಾನಸಭಾಕ್ಷೇತ್ರಗಳಲ್ಲಿ ಗೆಲ್ಲಬಹುದು. ಸೊ ಲೋಕ್ಪೋಲ್ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ರಾಜಸ್ಥಾನದಲ್ಲಿ ಈ ಬಾರಿ ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ. 96-108 ಸೀಟುಗಳ ಮಧ್ಯ 96-108 ಸೀಟು ಪಡೆಯಬಹುದು ಬಿಜೆಪಿ ಅಂತೇಳಿ. ಸರ್ಕಾರ ರಚನೆಗೆ ಬೇಕಾಗಿರುವಂತದ್ದು 101 ಶಾಸಕರ ಬಲ 200 ವಿಧಾನಸಭಾ ಕ್ಷೇತ್ರಗಳ ಪೈಕಿ. ಸೊ 96-108 ಬಿಜೆಪಿ, ಕಾಂಗ್ರೆಸ್ 80-92, ಇತರರು 12-18. ಸೊ ಲೋಕ್ಪೋಲ್ ಚುನಾವಣಾ ಪೂರ್ವ ಸಮೀಕ್ಷೆಯ ಪ್ರಕಾರ ರಾಜಸ್ಥಾನದಲ್ಲಿ ಕಾಂಗ್ರೆಸ್ ಸೋಲುತ್ತೆ, ಬಿಜೆಪಿ ಅಧಿಕಾರಕ್ಕೆ ಬರುತ್ತೆ.